ಏನು ಏನು ಬೇರೆ ಸ್ಟೋರಿನ ಬೇರೆ ಹೇಳ್ತಿದ್ದೀರಪ್ಪ. ನಾನು ನಾನು ಈ ನಾನು ಕರಿತೀನಿ ಈ ಮೂಲಕ ರೇವಣ್ಣ ಅವ್ರನ್ನ, ಪ್ರಜ್ವಲ್ ರೇವಣ್ಣ ಅವ್ರನ್ನ, ಸೂರಜ್ ಅವ್ರನ್ನ ನೋಡಿ, ನಿಮ್ಮ ಮೇಲೆ ಪುಂಕಾನುಪುಂಕವಾಗಿ ಸಾಲು ಸಾಲಾಗಿ ಶ್ರೇಯಸ್ ಪಟೇಲ್ ಅವರು ಆರೋಪ ಮಾಡ್ತಾವ್ರೆ. ಹೊಳೆ ನರಸೀಪುರದಲ್ಲಿ ದಬ್ಬಾಳಿಕೆ ಮಾಡ್ತಿದ್ದೀರಂತೆ ನೀವು, ಹೊಳೆ ನರಸೀಪುರದಲ್ಲಿ ಕಾಂಗ್ರೆಸ್ ಅವರು ಅಷ್ಟೇ ಅಲ್ಲ ಜೆ ಡಿ ಎಸ್ ಅವ್ರಿಗೂ ತೊಂದರೆ ಕೊಡ್ತಿದ್ದೀರಂತೆ. ಹಾಂ, ಬರೀ ಡೆವಲಪ್ಮೆಂಟ್ ಅಂದರೆ ಬರೀ ರೋಡು ಮೋರಿ ಮಾಡಿದಿರಂತೆ. ಹಾಸನ ಹೊಳೆ ನರಸೀಪುರದ ಕ್ಷೇತ್ರದ ಮತದಾರರು ಕೆಲಸಕ್ಕೆ ಆಸ್ತು ಕೊಯ್ತಾರಂತೆ, ಅದು ಪ್ರೀತಮ್ ಗೌಡರ ಕ್ಷೇತ್ರಕ್ಕೆ. ನಿಮ್ಮಲ್ಲಿ ಕೈಗಾರಿಕೆಗಳೇ ಇಲ್ವಂತೆ. ಇವೆಲ್ಲವನ್ನು ಶ್ರೇಯಸ್ ಪಟೇಲ್ ಹೇಳ್ತಾವ್ರೆ. ಇದು ಸತ್ಯ ಆಗಿದ್ರೆ, ಸುಳ್ಳಾಗಿದ್ರೆ ಅದೇನೊಂದು ಮಾತಾಡ್ಬೇಕು ನೀವು. ನೀವೆಲ್ಲ ಸುಮ್ಮನೆ ಕೂತ್ಕೊಂಡ್ರೆ ಕಷ್ಟ ಆಗುತ್ತೆ. ಶ್ರೇಯಸ್ ಪಟೇಲ್ ಅವರು ಇಷ್ಟೊಂದೆಲ್ಲ ಮಾತಾಡ್ತಿದ್ದಿರಲ್ಲ, ನಿಮ್ಮ ತಾತ ಕೂಡ ಇಲ್ಲಿ ಗೆದ್ದಿದ್ರು. ಹೌದು, ಅಂಥದ್ದೇನು ಮಾಡಿದಿರಿ ಕ್ಷೇತ್ರಕ್ಕೆ ಹಂಗಾರೆ ನೀವು? ಕಾಮ ಸಮುದ್ರ ಏತ ನೀರಾವರಿ ಮೊದಲು ಒಂದು ಎರಡು ಹಂತ ನಮ್ಮ ತಾತ ಅವ್ರು ಮಾಡಿದ್ರು. ಹಳ್ಳಿ ಮೈಸೂರು, ಇದೇ ಹಳ್ಳಿ ಮೈಸೂರಿಗೆ ಏನಕ್ಕೆ ತೆಗೆದಾಕಿದ್ರು ಅಂದರೆ, ನಮ್ಮ ತಾತ ಒಂದು ಏತ ನೀರಾವರಿ ಮಾಡ್ತಾರೆ, ಎರಡು ಏತ ನೀರಾವರಿ, ಗುಡ್ಡೇನಹಳ್ಳಿ ಒಂದು ಏತ ನೀರಾವರಿ, ಮತ್ತು ಹುಚ್ಚಿನಕೊಪ್ಪಲು ಏತ ನೀರಾವರಿ, ಎರಡು ಏತ ನೀರಾವರಿ ಮಾಡ್ತಾರೆ. ಆ ಏತ ನೀರಾವರಿ ಮಾಡಿದ್ರೆ ಒಂದು ಕಾಂಗ್ರೆಸ್ ಪಕ್ಷ ಪರ ವೇವ್ ಕ್ರಿಯೇಟ್ ಆಯಿತು. ಆ ಪಕ್ಷಕ್ಕೆ ಒಂದು ಅಲ್ಲಿ ಪರ್ಮನೆಂಟಾಗಿ ಉಳ್ಕೊಂಡ್ರು, ಏನೋ ಕುಟ್ಸ್ವಾಮಿ ಗೌಡರು ನೀರು ಕೊಟ್ಟರು ಆ ಹೋಬ್ಳಿನ ಅಂತ. ಅದೇ ಹೋಬ್ಳಿನ ಈಗ ಡಿಲಿಮಿಟೇಷನಲ್ಲಿ ಅರ್ಕಲ್ಗುಡಕ್ಕೆ ಸೇರಿಸ್ತಾರೆ. ಶಾಂತಿಗ್ರಾಮದ ಉದ್ದ ಅದು ನಮಗೆ ರೇಡಿಯಸ್ ಇರೋ 75 ಕಿಲೋಮೀಟರ್ಸ್ ಬಾರ್ಡ್ರ್, ಯಾವುದೋ ಒಂದು ಒಂದು ಬಾರ್ಡ್ರು ಹೊಳೆ ನರಸೀಪುರದಿಂದ 70 ಕಿಲೋಮೀಟರ್, 65-70 ಕಿಲೋಮೀಟರ್ ಆಗುತ್ತೆ. ಅದು ಕಟ್ಟೆ ಕಡೆ ಬಾರ್ಡ್ರು ದುದ್ದ ಹೋಬಳಿಗೆ, ಹೊಳೆ ನರಸೀಪುರದ ಸೆಂಟ್ರಿಂದ. ಅದು ಯಾವ ತಾಲೂಕು ಸೇರುತ್ತೆ? ಹಾಸನ ತಾಲೂಕು, ದುದ್ದ ಹೋಬಳಿ. ಅದು ನಿಮ್ಗೆ ಹಾಕೊಂಡವ್ರ ನಿಮ್ಮ ಹೊಳೆ ನರಸೀಪುರದ ಶಾಂತಿ ಯಾವ್ದು ದುದ್ದ ಹೋಬಳಿ ಯಾವ್ದಾರು ಹಳೆ ಮೈಸೂರು ಶಾಸಕರಾಗ್ಲಿ, ಹಳೆ ಮೈಸೂರು ನಿಮ್ಮ ಹಳ್ಳಿ ಮೈಸೂರು, ಹಳ್ಳಿ ಮೈಸೂರು ನಿಮ್ಮ ಹೊಳೆ ನರಸೀಪುರ ಸೇರತ್ತಾ? ಅದನ್ನ ಅರ್ಕಲ್ಗುಡ್ಗೆ ಹಾಕುದ್ರು. ಅಲ್ಲ, ಅದು ನಿಮ್ ತಾಲೂಕು ಹೊಳೆ ನರಸೀಪುರ ಸೇರತ್ತ? ಅದು ತಾಲೂಕು ಕೇಂದ್ರ ಆಗಿರುತ್ತೆ ಹೊಳೆ ನರಸೀಪುರ. ಅಂದ್ರೆ ನಿಮ್ಗೆ ಯಾರು ಜೆ ಡಿ ಎಸ್ ಕೋಟ್ ಹಾಕಲ್ಲ ಅದನ್ನ ಕಿತ್ಬಿಟ್ಟು ಬೇರೆ ಕಡೆಗೆ ಹಾಕ್ಬಿಟ್ಟು. ಅದು ಇಡೀ ರಾಜ್ಯಕ್ಕೆ ಗೊತ್ತಿರೋದು ಅದು. ಹೌದಾ? ಇಡೀ ರಾಜ್ಯಕ್ಕೆ ಗೊತ್ತಿರೋದು. ಅಂದ್ರೆ ಇವರು ಆತರ ಗೆಲ್ತಾವ್ರೆ ಅಂತ ನೀವು ಹೇಳೋದು? ಓಕೆ, ಈಗ ಈ ಸಲ ಶಾಂತಿಗ್ರಾಮ ದುದ್ದದವ್ರಿಗೂ ಗೊತ್ತಾಗಿದೆ ಇವ್ರು ಏನೇನು ಮಾಡಿದ್ದಾರೆ, ಏನೇನು ಅನ್ಯಾಯ ಮಾಡಿದ್ದಾರೆ ಅನ್ನೋದು. ಖಂಡಿತ ಪಾಠ ಕಲಿಸ್ತಾರೆ, ಒಳ್ಳೆ ದಿನಗಳು ಮುಂದಿದೆ. ಏನು ಶ್ರೇಯಸ್ ಪಟೇಲ್ ಅವ್ರಿಗೆ, ನೀವು ಒಂದೇ ಸರ್ ಜಿಲ್ಲಾ ಪಂಚಾಯತಿ ಮೆಂಬರ್ ಅಷ್ಟೇ, ಫಸ್ಟ್ ಟೈಮ್ ಈ ರೇಂಜ್ಗೆ ಮಾತಾಡ್ತಿದ್ದೀರಲ್ಲ. ಹೆಂಗೆ ಪಂಚಾಯತಿ ಮೆಂಬರ್ ಒಂದು ಸಲ ಆಗಿರ್ಬೋದು, ಆದರೆ 31 ವರ್ಷದಿಂದ ವರ್ಗಿಂದ ನನಗೂ ಬುದ್ಧಿ ಬಂದಾಗ ನೀನು ನೋಡ್ತಾ ಇದ್ದೀನಲ್ಲ, ನಾನು ಹೊಳೆ ನರಸೀಪುರದಲ್ಲೇ ಇದ್ದೀನಲ್ಲ, ಇವ್ರು ಇವ್ರದ್ದು ಏನೇನನ್ನೋದು ನೋಡ್ತಿದ್ದೀನಲ್ಲ ನಾನು, ಏನೇನಾಗಿದೆ ಆಗ ಹೋಗುಗಳಾಗಿದೆ ಹೊಳೆ ನರಸೀಪುರದಲ್ಲಿ ಏನಾದ್ರು. ನಾನು 2008 ನಮ್ಮ ತಾಯಿ ನಿಂತಾಗ ನಾನು 10th ಒಂದನೇ ಫಸ್ಟ್ PUC ಹುಡುಗ, ಆಗ್ಲಿಂದಲೂ ನೋಡ್ತಾ ಇದ್ದೀನಿ ನಾನು ರಾಜಕೀಯನ, ಏನೇನು ಆಗಿದೆ ಏನೇನು ಆಗ್ತಾ ಇದೆ ಅನ್ನೋದು.